ಐ ಪಿ ಎಲ್ ಎಂದ ತಕ್ಷಣ ಎಲ್ಲರ ಫೋಕಸ್ ಹೋಗೋದು ಮೂವರು ಕ್ರಿಕೆಟರ್ಸ್ಗಳ ಮೇಲೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಮತ್ತು ಮಹೇಂದ್ರ ಸಿಂಗ್ ಧೋನಿ ಐ ಪಿ ಎಲ್ನ ಮಾಸ್ ಹೀರೋಗಳು ಅಂದರೆ ಈ ಮೂವರೇ ಇವರಿಗಿರುವಷ್ಟು ಫ್ಯಾನ್ ಬೇಸ್ ಐ ಪಿ ಎಲ್ನಲ್ಲಿ ಆಡೋ ಇನ್ಯಾವುದೇ ಕ್ರಿಕೆಟರ್ಸ್ಗಳಿಗೆ ಕೂಡ ಇಲ್ಲ ಮೂವರು ಕೂಡ ಮೂರು ಫ್ರಾಂಚೈಸಿಗಳ ಪಾಲಿನ ಅಸೆಟ್ ಮೂರು ಫ್ರಾಂಚೈಸಿಗಳ ಐಡೆಂಟಿಟಿ ಚೆನ್ನೈ ಸೂಪರ್ ಕಿಂಗ್ಸ್ ಎಂದ ತಕ್ಷಣ ನೆನಪಾಗೋದೆ ಎಮ್ ಎಸ್ ಧೋನಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಂದು ಕೂಡಲೇ ವಿರಾಟ್ ಕೊಹ್ಲಿಯೇ ನೆನಪಾಗೋದು ಮುಂಬೈ ಇಂಡಿಯನ್ಸ್ ಎಂದ ತಕ್ಷಣ ರೋಹಿತ್ ಶರ್ಮಾ ಅವರೇ ಮೈಂಡ್ಗೆ ಬರ್ತಾರೆ ಆದರೆ ಈ ಬಾರಿ ಐ ಪಿ ಎಲ್ನಲ್ಲಿ ಈ ಮೂವರ ಪೈಕಿ ಒಬ್ಬ ಕ್ರಿಕೆಟರ್ ಧೋನಿ ವಿಚಾರದಲ್ಲಿ ಮಹತ್ವದ ಬದಲಾವಣೆ ಆಗ್ತಾ ಇರುವಂತೆ ಕಾಣ್ತಾ ಇದೆ ಟೂರ್ನಿಯಲ್ಲಿ ಧೋನಿ ಆಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಇದಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ಹಾಗೆಯೇ ಚೆನ್ನೈ ಟೀಮ್ ಈಗ ಡೀಪ್ ಪ್ರಾಬ್ಲಮ್ನಲ್ಲಿ ಸಿಲುಕಿರುವಂತೆ ಕಾಣ್ತಾ ಇದೆ ಈ ಬಗ್ಗೆಯೂ ಒಂದಷ್ಟು ಹೇಳೋದಿದೆ ನಾನು ಕಿಶೋರ್ ಕೆ ಬಿ ಕೊನೆ ತನಕ ವಿಡಿಯೋವನ್ನ ಮಿಸ್ ಮಾಡಿದೆ ನೋಡಿ ಸುದ್ದಿಯ ಸಬ್ಸ್ಕ್ರೈಬರ್ ಆಗಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಧೋನಿ ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನ ಐದನೇ ಬಾರಿಗೆ ಚಾಂಪಿಯನ್ ಮಾಡಿದ್ರು ಆದರೆ ಧೋನಿ ಎಲ್ಲೂ ಕೂಡ ಇದು ನನ್ನ ಕೊನೆಯ ಐ ಪಿ ಎಲ್ ಟೂರ್ನಿ ಅಂತ ಹೇಳಿರಲಿಲ್ಲ ಐ ಪಿ ಎಲ್ನಿಂದ ರಿಟೈರ್ಮೆಂಟ್ ಬಗ್ಗೆ ಯಾವತ್ತೂ ಮಾತನಾಡಿಯೇ ಇಲ್ಲ ಹೀಗಾಗಿ ನಲವತ್ತೆರಡು ವರ್ಷದ ಧೋನಿ ಈ ಬಾರಿಯ ಐ ಪಿ ಎಲ್ನಲ್ಲೂ ಚೆನ್ನೈ ಸೂಪರ್ ಕಿಂಗ್ಸನ್ನು ಲೀಡ್ ಮಾಡ್ತಾರೆ ಮತ್ತೊಮ್ಮೆ ಅಖಾಡಕ್ಕಿಳಿತಾರೆ ಅಂತಲೇ ಕ್ರಿಕೆಟ್ ಫ್ಯಾನ್ಸ್ ಭಾವಿಸಿದ್ದಾರೆ ಸಾಲದಕ್ಕೆ ಕೆಲ ದಿನಗಳ ಹಿಂದೆ ಧೋನಿ ನೆಟ್ಸ್ನಲ್ಲಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ಫೋಟೋ ಕೂಡ ವೈರಲ್ ಆಗಿತ್ತು ಹೀಗಾಗಿ ಮಾಹಿ ಮತ್ತೊಮ್ಮೆ ಬ್ಯಾಟ್ ಬೀಸೋದನ್ನು ನೋಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಫ್ಯಾನ್ಸ್ ಇದ್ರು ಆದರೆ ಧೋನಿಯ ರೋಲ್ನಲ್ಲಿ ಏನೋ ಚೇಂಜಸ್ ಆಗ್ತಾ ಇರುವಂತೆ ಕಾಣ್ತಾ ಇದೆ ಅಪ್ರೂವ್ ಪಕ್ಕವೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂತಹ ಎಂ ಎಸ್ ಡಿ ಈಗ ಮಾಡಿರೋ ಒಂದು ಪೋಸ್ಟ್ ಸಂಚಲನ ಸೃಷ್ಟಿಸಿದೆ ಕಾಂಟ್ ವೇಟ್ ಫಾರ್ ದ ನ್ಯೂ ಸೀಸನ್ ಆ್ಯಂಡ್ ದ ನ್ಯೂ ರೋಲ್ ಸ್ಟೇ ಟ್ಯೂಂಟ್ ಹೊಸ ಸೀಸನ್ ಮತ್ತು ಹೊಸ ರೋಲ್ಗಾಗಿ ಎದುರು ನೋಡ್ತಾ ಇದ್ದೇನೆ ಅನ್ನೋದಾಗಿ ಧೋನಿ ಅವರು ಪೋಸ್ಟ್ ಮಾಡಿದ್ದಾರೆ ಆದರೆ ಹೊಸ ರೋಲ್ ಏನು ಅನ್ನೋದನ್ನು ಇಲ್ಲಿ ಧೋನಿ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಹೀಗಾಗಿ ಕ್ರಿಕೆಟ್ ವಲಯದಲ್ಲಿ ಎಸ್ಪೆಷಲಿ ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸ್ ಅಂತೂ ಧೋನಿಯ ನ್ಯೂ ರೋಲ್ ಏನಿರಬಹುದು ಅಂತ ಚರ್ಚೆ ನಡೆಸ್ತಾ ಇದ್ದಾರೆ ಹಾಗಿದ್ರೆ ಈ ಬಾರಿ ಐ ಪಿ ಎಲ್ನಲ್ಲಿ ನಲ್ಲಿ ಧೋನಿ ಫೀಲ್ಡ್ ನಲ್ಲಿ ಕಾಣಿಸ್ಕೊಳ್ಳೋದಿಲ್ವಾ ಕ್ಯಾಪ್ಟನ್ ಆಗಿ ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನ ಲೀಡ್ ಮಾಡೋದಿಲ್ವಾ ಆರು ಅಥವಾ ಏಳನೇ ಆರ್ಡರ್ನಲ್ಲಿ ಬ್ಯಾಟಿಂಗ್ ಇಳಿಯೋದಿಲ್ಲ ಅನ್ನೋದಾದರೆ ಧೋನಿಯ ನ್ಯೂ ರೋಲ್ ಏನಿರಬಹುದು ಅನ್ನೋ ಬಗ್ಗೆ ಈಗಾಗಲೇ ಗೆಸ್ ವರ್ಕ್ ಕೂಡ ಶುರುವಾಗಿದೆ ಮೇನ್ ಆಗಿ ಧೋನಿ ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನ ಕೋಚ್ ಆಗ್ತಾರಾ ಅನ್ನೋದು ಇದುವರೆಗೂ ನ್ಯೂಜಿಲೆಂಡ್ನ ಸ್ಟೀಫನ್ ಫ್ಲೆಮಿಂಗ್ ಅವರೇ ಸಿ ಎಸ್ ಕೆ ಕೋಚ್ ಆಗಿದ್ರು ಆದ್ರೀಗ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಧೋನಿಯನ್ನೇ ಹೆಡ್ ಕೋಚ್ ಮಾಡೋಕ್ಕೆ ನಿರ್ಧರಿಸಬಹುದಾ ಅನ್ನೋ ಬಗ್ಗೆಯೂ ಒಂದಷ್ಟು ಅನುಮಾನ ಇದೆ ಒಂದು ವೇಳೆ ಹೆಡ್ ಕೋಚ್ ಅಲ್ಲದೆ ಇದ್ರೆ ಧೋನಿ ಸಿ ಎಸ್ ಕೆ ಯ ಮೆಂಟರ್ ಆಗಬಹುದು ನಿಮಗೆ ನೆನಪಿರಬಹುದು ಈ ಹಿಂದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಧೋನಿ ಟೀಮ್ ಇಂಡಿಯಾದ ಮೆಂಟರ್ ಆಗಿ ಕೆಲಸ ಮಾಡಿದ್ರು ಸೊ ಧೋನಿಗೆ ಮೆಂಟರ್ ರೋಲ್ ನಿಭಾಯಿಸಿ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಮೋಸ್ಟ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದಂತಹ ಟಿ ಟ್ವೆಂಟಿ ವರ್ಲ್ಡ್ ಕಪ್ ವೇಳೆ ಧೋನಿ ಟೀಮ್ ಇಂಡಿಯಾದ ಮೆಂಟರ್ ಆಗಿದ್ರು ಹೀಗಾಗಿ ಈ ಬಾರಿ ಐ ಪಿ ಎಲ್ ನಲ್ಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಧೋನಿಗೆ ಮೆಂಟರ್ಶಿಪ್ ರೋಲ್ ನೀಡಿದ್ರು ನೀಡಬಹುದು ಒಂದು ವೇಳೆ ಧೋನಿ ಮೆಂಟರ್ ಅಥವಾ ಕೋಚ್ ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ ನ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದು ಇಲ್ಲಿರುವ ಇನ್ನೊಂದು ಮಿಲಿಯನ್ ಡಾಲರ್ ಕ್ವೆಶನ್ ಒಂದಂತೂ ಗ್ಯಾರಂಟಿ ಈ ಬಾರಿ ಐ ಪಿ ಎಲ್ ನಲ್ಲಿ ಧೋನಿ ಆಡಲ್ಲ ಅನ್ನೋದಾದ್ರೆ ಸಿ ಎಸ್ ಕೆಗೆ ದೊಡ್ಡ ಹೊಡೆತ ಬೀಳೋದಂತೂ ಕಂಡಿತಾನೆ ಯಾರು ಏನೇ ಹೇಳಿದರೂ ಚೆನ್ನೈ ಸೂಪರ್ ಕಿಂಗ್ಸ್ ಧೋನಿಯನ್ನು ತುಂಬಾ ಡಿಪೆಂಡ್ ಆಗಿದೆ ಹೀಗಾಗಿ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಧೋನಿಯನ್ನು ರಿಪ್ಲೇಸ್ ಮಾಡೋದು ಸಾಧ್ಯವೇ ಇಲ್ಲ ಆದರೆ ತಮ್ಮ ಹೊಸ ರೋಲ್ನಲ್ಲಿ ಧೋನಿ ಟೀಮನ್ನು ಮತ್ತೊಮ್ಮೆ ಚಾಂಪಿಯನ್ ಆಗಿಸ್ತಾರೋ ಅನ್ನೋದನ್ನು ನೋಡಬೇಕಿದೆ ಇನ್ನು ಧೋನಿ ವಿಚಾರದಲ್ಲಿ ಮತ್ತೊಂದು ಸಂಗತಿಯನ್ನು ಹೇಳೋದಾದರೆ ರಿಟೈರ್ಮೆಂಟ್ ವಿಚಾರದಲ್ಲಿ ಧೋನಿ ಯಾವತ್ತಿಗೂ ಅದನ್ನು ದೊಡ್ಡ ಮಟ್ಟದಲ್ಲಿ ಬಹಿರಂಗವಾಗಿ ಬಂದು ಅನೌನ್ಸ್ ಮಾಡುವ ಪದ್ಧತಿಯನ್ನೇ ಅವರು ಇಟ್ಕೊಂಡಿಲ್ಲ ಈ ಹಿಂದೆ ಇಂಟರ್ನ್ಯಾಷನಲ್ ಕ್ರಿಕೆಟ್ನಿಂದಲೂ ರಿಟೈರ್ಮೆಂಟ್ ಘೋಷಿಸುವಾಗ ಅದು ಟೆಸ್ಟ್ ಆಗಲಿ ಓವರ್ ಆಲ್ ಆಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ನಿಂದ ರಿಟೈರ್ಮೆಂಟ್ ಘೋಷಿಸುವಾಗಲೂ ಅಷ್ಟೇ ಧೋನಿ ಜಸ್ಟ್ ಒಂದು ವಿಡಿಯೋವನ್ನು ಅಂದರೆ ಒಂದು ಹಾಡ್ ಹಿಂದಿ ಹಾಡನ್ನು ಹೊಂದಿದ್ದಂಥ ಒಂದು ವಿಡಿಯೋವನ್ನು ಜಸ್ಟ್ ತಮ್ಮ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿ ಅಲ್ಲೇ ತಮ್ಮ ರಿಟೈರ್ಮೆಂಟನ್ನು ಘೋಷಿಸಿದರು ಎಲ್ಲೂ ಕೂಡ ಅವರು ಓಪನ್ ಆಗಿ ಬಂದು ಪ್ರೆಸ್ ಮೀಟ್ನಲ್ಲಾಗಲಿ ಅಥವಾ ಲಾಸ್ಟ್ ಮ್ಯಾಚ್ ಆಡೋದಾಗಲಿ ಇದು ನನ್ನ ಕೊನೆಯ ಮ್ಯಾಚಿನ ಮುಂದೆ ನಾನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡೋದಿಲ್ಲ ಅಥವಾ ಯಾವುದೇ ಲೀಗ್ ಮ್ಯಾಚ್ಗಳನ್ನು ಆಡೋದಿಲ್ಲ ಈ ರೀತಿಯಲ್ಲಿ ಧೋನಿ ಯಾವತ್ತೂ ಕೂಡ ರಿಟೈರ್ಮೆಂಟ್ ಘೋಷಿಸೇ ಇಲ್ಲ ಹೀಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ನಿಂದಲೂ ಧೋನಿ ಆ್ಯಸ್ ಎ ಪ್ಲೇಯರ್ ಆಗಿ ರಿಟೈರ್ಮೆಂಟ್ ಘೋಷಿಸುವಾಗಲೂ ಅಷ್ಟೇ ಧೋನಿ ಸದ್ಯ ಅವರು ಸೈಡಿಗೆ ಹೋಗ್ತಾರೆ ಎಲ್ಲೂ ಕೂಡ ಇದನ್ನು ಬಹಿರಂಗವಾಗಿ ಬಂದು ನಾನು ಇನ್ನು ಮುಂದೆ ಸಿ ಎಸ್ ಕೆ ಪರ ಆಡೋದಿಲ್ಲ ಅನ್ನೋದಾಗಿ ಹೇಳಲಿಕ್ಕಿಲ್ಲ ಬಟ್ ಈಗ ಧೋನಿ ಮೋಸ್ಟ್ಲಿ ಹೊಸ ರೋಲನ್ನು ತೆಗೆದುಕೊಂಡು ಅಥವಾ ಕೋಚ್ ಆಗಿರ್ಬೋದು ಅಥವಾ ಮೆಂಟರ್ ಆಗಿರ್ಬೋದು ಈ ರೀತಿ ಹೊಸ ರೋಲನ್ನು ಪಡ್ಕೊಂಡೆ ಇಲ್ಲಿ ಧೋನಿ ಈ ಬಾರಿಯ ಐ ಪಿ ಎಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಕಾಣಿಸ್ಕೊಳ್ಬೋದು ಆಗ ಅಲ್ಲೇ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಧೋನಿ ಈ ಬಾರಿಯ ಟೂರ್ನಿಯಲ್ಲಿ ಆಡೋದಿಲ್ಲ ಇನ್ನು ಮುಂದೆ ಐ ಪಿ ಎಲ್ನಲ್ಲಿ ಆಡೋದಿಲ್ಲ ಅನ್ನೋದು ಕ್ಲಿಯರ್ ಆಗಿಬಿಡುತ್ತೆ ಇದರ ಜೊತೆಗೆ ಈಗ ಧೋನಿ ಮಾಡಿರುವಂತಹ ಪೋಸ್ಟ್ ಇದೆಯಲ್ಲ ಅದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿರಲಬಹುದು ಯಾಕಂದರೆ ಐ ಪಿ ಎಲ್ ಅಂದಮೇಲೆ ಆಫ್ಕೋರ್ಸ್ ಅಲ್ಲಿ ಹಣವೇ ಇಂಪಾರ್ಟೆಂಟ್ ಸೊ ಐ ಪಿ ಎಲ್ನಲ್ಲಿ ಮಾರ್ಕೆಟಿಂಗೇ ಎಲ್ಲ ಸೊ ಇದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಆದರೂ ಕೂಡ ಆಶ್ಚರ್ಯ ಇಲ್ಲ ಈ ಎಲ್ಲ ಡೆವಲಪ್ಮೆಂಟ್ಗಳ ಮಧ್ಯೆ ಚೆನ್ನೈ ಸೂಪರ್ ಕಿಂಗ್ಸ್ ನ ಕೆಲ ಕೀ ಪ್ಲೇಯರ್ಸ್ಗಳೇ ಈಗ ಇಂಜುರಿಗೊಳಗಾಗಿದ್ದು ಟೂರ್ನಿ ಆರಂಭವಾಗುವ ಮೊದಲೇ ಸಿ ಎಸ್ ಗೆ ಹೊಡೆತ ಬಿದ್ದಿದೆ ಚೆನ್ನೈ ಸೂಪರ್ ಕಿಂಗ್ಸ್ ನ ಓಪನರ್ ಡೆವೋನ್ ಕಾನ್ವೆ ಈ ಬಾರಿ ಐ ಪಿ ಎಲ್ನ ನ ಫಸ್ಟ್ ಹಾಫ್ ನಲ್ಲಂತೂ ಆಡೋದೇ ಇಲ್ಲ ಐ ಪಿ ಎಲ್ನ ನ ಫಸ್ಟ್ ಹಾಫ್ ಅಂತಲ್ಲ ಅವ್ರು ಇಡೀ ಟೂರ್ನಿಯಲ್ಲಿ ಆಡೋದು ಕೂಡ ಡೌಟೇ ತಂಬು ಇಂಜುರಿಗೆ ಒಳಗಾಗಿರುವಂಥ ಡೆವೋನ್ ಕಾನ್ವೆ ಸರ್ಜರಿಗೆ ಒಳಗಾಗಿದ್ದರು ಎಂಟು ವಾರಗಳ ಕಾಲ ರೆಸ್ಟ್ ಬೇಕಿದೆ ಹೀಗಾಗಿ ಈ ಸೀಸನ್ನ ಫಸ್ಟ್ ಹಾಫ್ನಲ್ಲಂತೂ ಕಾನ್ವೆಗೆ ಆಡೋಕ್ಕೆ ಆಗೋದಿಲ್ಲ ಒಂದು ವೇಳೆ ಕಾನ್ವೆ ಕಮ್ ಬ್ಯಾಕ್ ಮಾಡಿದರೂ ಏಪ್ರಿಲ್ ಎಂಡ್ನಲ್ಲಿ ಅಥವಾ ಮೇನಲ್ಲಿ ಟೀಮನ್ನು ಜಾಯಿನ್ ಆಗ್ಬೋದು ಆಗ ಅವರಿಗೆ ಆಡೋಕ್ಕೆ ಅವಕಾಶ ಕೊಡ್ತಾರಾ ಇಲ್ವಾ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ ಹೀಗಾಗಿ ಯಾಕೋ ಡೆವೋನ್ ಕಾನ್ವೆ ವಿಚಾರದಲ್ಲಿ ಈ ಬಾರಿ ಐ ಪಿ ಎಲ್ ಟೂರ್ನಿಯನ್ನು ಕಂಪ್ಲೀಟಾಗಿ ಮಿಸ್ ಮಾಡಿದ್ರು ಇಲ್ಲಿ ಆಶ್ಚರ್ಯ ಇಲ್ಲ ಆ್ಯಕ್ಚುಲಿ ಸಿ ಎಸ್ ಕೆ ಕ್ಯಾಪ್ಟನ್ಸಿ ರೇಸ್ನಲ್ಲಿ ಡೆವೋನ್ ಕಾನ್ವೆ ಅವರ ಹೆಸರು ಕೂಡ ಇತ್ತು ಧೋನಿ ಈ ಬಾರಿ ಆಡ್ತಿಲ್ಲ ಅಂದರೆ ಕಾನ್ವೆ ಅನ್ನ ಕ್ಯಾಪ್ಟನ್ ಮಾಡೋ ಚಾನ್ಸ್ ಕೂಡ ಇತ್ತು ಆದ್ರೆ ಅದ್ಯಾಕೋ ಈ ಬಾರಿ ಐ ಪಿ ಎಲ್ ನಲ್ಲಿ ಡೆವೋನ್ ಕಾನ್ವೆ ಆಡೋದೇ ಅನುಮಾನವಾಗಿರೋದ್ರಿಂದ ಸಿ ಎಸ್ ಇಲ್ಲಿ ಭಾರಿ ಹೊಡೆತ ಬಿದ್ದಿರೋದಂತೂ ಸುಳ್ಳಲ್ಲ ಇನ್ನು ಓಪನರ್ ಆಗಿ ಸಿ ಎಸ್ ಕೆ ಕಾನ್ವೆ ಪ್ಲೇಸ್ ಗೆ ರಚಿನ್ ರವೀಂದ್ರ ಗೆ ಇಳಿಸಬಹುದು ಏನೋ ಹೀಗಾಗಿ ಐ ಪಿ ಎಲ್ ನಲ್ಲೂ ತಮ್ಮ ಟ್ಯಾಲೆಂಟ್ ಪ್ರೂವ್ ಮಾಡೋಕೆ ರಚಿನ್ ಗೆ ಅವಕಾಶ ಸಿಕ್ಕಂತಾಗಿದೆ ರಚಿನ್ ರವೀಂದ್ರ ವಿಚಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒನ್ ಡೇ ವರ್ಲ್ಡ್ ಕಪ್ ನಲ್ಲೂ ಹೀಗೆ ಆಗಿತ್ತು ಆಗ ಕೇನ್ ವಿಲಿಯಮ್ಸನ್ ನ್ಯೂಜಿಲೆಂಡ್ ನ ಕೇನ್ ವಿಲಿಯಮ್ಸನ್ ಇಂಜುರಿ ಒಳಗಾಗಿದ್ರಿಂದ ಅವರ ಪ್ಲೇಸ್ ನಲ್ಲಿ ರಚಿನ್ಗೆ ಆರಂಭಿ ಕೆಲ ಮ್ಯಾಚ್ ಗಳನ್ನು ಆಡೋಕೆ ಅವಕಾಶ ಸಿಕ್ಕಿತ್ತು ಹಾಗೆ ರಚಿನ್ ಮೇಲಿನ ಮೇಲೆ ಸೆಂಚುರಿ ಕೂಡ ಹೊಡೆದಿದ್ರು ಈಗ ಐಪಿಎಲ್ ನಲ್ಲಿ ಡೆವೋನ್ ಕಾನ್ವೆ ಇಂಜುರಿ ಆಗಿದ್ದು ರಚಿನ್ ರವೀಂದ್ರಗೆ ಮತ್ತೊಮ್ಮೆ ರಿಪ್ಲೇಸ್ ಮಾಡೋಕೆ ಅವಕಾಶ ಸಿಕ್ಕಂತಾಗಿದೆ ಇನ್ನು ಋತುರಾಜ್ ಗಾಯಕ್ವಾಡ್ ಮತ್ತು ರಚಿನ್ ರವೀಂದ್ರ ಸಿ ಎಸ್ ಪರ ಓಪನಿಂಗ್ ಇಳಿಬಹುದು ಚೆನ್ನೈ ಸೂಪರ್ ಕಿಂಗ್ಸ್ ನಲ್ಲಿ ಕೇವಲ ಡೆವೋನ್ ಕಾನ್ವೆ ಅಷ್ಟೇ ಅಲ್ಲ ಇನ್ನೂ ಕೆಲ ಪ್ಲೇಯರ್ಸ್ಗಳು ಇಂಜುರಿಗಳಾಗಿದ್ದಾರೆ ಬಾಂಗ್ಲಾದೇಶದ ಪೇಸ್ ಬೌಲರ್ ಮುಸ್ತಾಫಿಜೂರ್ ರೆಹಮಾನ್ ಕೂಡ ಗಾಯಗೊಂಡಿದ್ದಾರೆ ಇನ್ನು ಆಲ್ರೌಂಡರ್ ಶಿವಮ್ ದುಬೆ ರಣಜಿ ಮ್ಯಾಚ್ ವೇಳೆ ಸೈಡ್ ಸ್ಟ್ರೈನ್ ಇಂಜುರಿ ಹೀಗಾಗಿ ರಣಜಿ ಟೂರ್ನಿಯಿಂದಲೇ ಅವರು ಹೊರಬಿದ್ದಿದ್ರು ಐದು ಮ್ಯಾಚ್ಗಳನ್ನು ರಣಜಿಯಲ್ಲಿ ಈ ಬಾರಿ ಶಿವಮ್ ದುಬೆ ಆಡಿದ್ರು ನಂತರ ಅವರು ಆಡಿರಲಿಲ್ಲ ಆ್ಯಕ್ಚುಲಿ ಶಿವಮ್ ದುಬೆ ಟಾಪ್ ಕ್ಲಾಸ್ ಫಾರ್ಮ್ ಈ ಸೀಸನ್ನಲ್ಲಿ ರಣಜಿಯಲ್ಲಿ ಮುಂಬೈ ಪರ ಐದು ಮ್ಯಾಚ್ಗಳಲ್ಲಿ ನಾನ್ನೂರ ಏಳು ರನ್ ಹೊಡೆದಿದ್ರು ಎರಡು ಸೆಂಚುರಿ ಎರಡು ಹಾಫ್ ಸೆಂಚುರಿ ದುಬೆ ಬ್ಯಾಟ್ನಿಂದ ಬಂದಿತ್ತು ಇದು ಬ್ಯಾಟಿಂಗ್ ಕಥೆ ಆದರೆ ಇನ್ನು ಬೌಲಿಂಗ್ ವಿಚಾರದಲ್ಲೂ ಅಷ್ಟೇ ಶಿವಮ್ ದುಬೆ ಹನ್ನೆರಡು ವಿಕೆಟ್ಗಳನ್ನು ಪಡೆದಿದ್ರು ಆದ್ರಿಗೆ ಇಂಜುರಿಗೊಳಗಾಗಿರೋದ್ರಿಂದ ಐ ಪಿ ಎಲ್ನ ಆರಂಭಿಕ ಕೆಲ ಮ್ಯಾಚ್ಗಳನ್ನು ಶಿವಮ್ ದುಬೆ ಮಿಸ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಆಕ್ಚುಲಿ ಈ ಬಾರಿಯ ಐ ಪಿ ಎಲ್ ಶಿವಮ್ ದುಬೆ ಪಾಲಿಗೆ ತುಂಬಾನೇ ಕ್ರೂಷಿಯಲ್ ಯಾಕಂದ್ರೆ ಜೂನ್ನಲ್ಲಿ ನಡೆಯುವಂತಹ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಟೀಮ್ ಇಂಡಿಯಾದ ಸ್ಕ್ವಾಡ್ ರೇಸ್ನಲ್ಲಿ ಶಿವಮ್ ದುಬೆ ಕೂಡ ಇದ್ದಾರೆ ಹದಿನೈದು ಮಂದಿ ಪ್ಲೇಯರ್ಸ್ಗಳ ಲಿಸ್ಟ್ನಲ್ಲಿ ದುಬೆಯನ್ನು ಕೂಡ ಪಿಕ್ ಮಾಡುವಂತಹ ಸಾಧ್ಯತೆ ಇದೆ ಐ ಪಿ ಎಲ್ ನಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿದ್ರೆ ಶಿವಮ್ ದುಬೆ ಸೆಲೆಕ್ಟ್ ಆಗೋದು ಆಲ್ಮೋಸ್ಟ್ ಗ್ಯಾರಂಟಿ ಅಂತಾನೆ ಹೇಳ್ಬೋದು ಅನ್ಫಾರ್ಚುನೇಟ್ಲಿ ಶಿವಮ್ ದುಬೆ ಈಗ ಇಂಜುರಿಗೊಳಗಾಗಿದ್ದು ಆದಷ್ಟು ಬೇಗ ರಿಕವರಿ ಆಗಿ ಸಿ ಎಸ್ ಕೆ ಜಾಯಿನ್ ಆದರೆ ಸೇಫ್ ಇನ್ನು ನ್ಯೂಜಿಲೆಂಡ್ನ ಮತ್ತೊಬ್ಬ ಪ್ಲೇಯರ್ ಡ್ಯಾರೆಲ್ ಮಿಚೆಲ್ ಕೂಡ ಗಾಯಗೊಂಡಿದ್ರು ಆದ್ರೀಗ ರಿಕವರಿ ಹಂತದಲ್ಲಿದ್ದು ಐ ಪಿ ಎಲ್ ವೇಳೆಗೆ ಕಂಬ್ಯಾಕ್ ಮಾಡುವಂಥ ನಿರೀಕ್ಷೆ ಇದೆ ಮೋಸ್ಟ್ ಪ್ರಾಬಬ್ಲಿ ಆರಂಭಿಕ ಕೆಲ ಮ್ಯಾಚ್ಗಳನ್ನು ಡ್ಯಾರಲ್ ಮಿಚಲ್ ಮಿಸ್ ಮಾಡಿಕೊಂಡ್ರು ಆಶ್ಚರ್ಯ ಇಲ್ಲ ಬರೋಬ್ಬರಿ ಹದಿನಾಲ್ಕು ಕೋಟಿ ಕೊಟ್ಟು ಮಿಚಲ್ರನ್ನು ಸಿ ಎಸ್ ಕೆ ಖರೀದಿಸಿದೆ ಒಂದಂತೂ ನಿಜ ಐ ಪಿ ಎಲ್ ಶುರುವಾಗೋ ಮುನ್ನವೇ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಒಂದಷ್ಟು ಸೆಟ್ ಬ್ಯಾಕ್ ಆಗಿದೆ ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಫೋಕಸ್ ಆಗಿರೋದು ಧೋನಿ ಮೇಲೆ ನಿಮ್ಮ ಪ್ರಕಾರ ಎಂ ಎಸ್ ಡಿ ಈ ಬಾರಿಯ ಐ ಪಿ ಎಲ್ನಲ್ಲಿ ಆಡಬಹುದಾ ಇಲ್ವಾ ಆಡಿಲ್ಲ ಅಂದರೆ ಧೋನಿಯ ನ್ಯೂ ರೋಲ್ ಏನಾಗಿರಬಹುದು ಮೆಂಟರ್ ಆರ್ ಕೋಚ್ ಕಾಮೆಂಟ್ಸ್ ಮಾಡಿ ಸುದ್ದಿಯಾನ ಫಾಲೋ ಮಾಡಿ ನಮಸ್ಕಾರ